ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿ. ಅವರಿಗೆ ಹೇಳಿದ ಹಾಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಹೋಲ್ ಕ್ಲಾಸ್ನಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ನಾನು ಮಾಡಿದ್ದೆ. ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ ಅಂದ್ಬಿಟ್ಟು ಹೊಸಗನ್ನಡ ಸಾಹಿತ್ಯದಲ್ಲಿರುವಂತಹ ಘಟ್ಟಗಳ ವಿವರಣೆಯನ್ನು ಸಹಿತ ನಾನು ಮಾಡಿದೆ. ಆದರೆ ಹೋದ ಕ್ಲಾಸ್ನಲ್ಲಿ ಕೆಲವೊಂದು ಧ್ವನಿಯಲ್ಲಿ ಸ್ವಲ್ಪ ಸೌಂಡು ನಿಮಗೆ ಕೇಳಿಸ್ತಿರ್ಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಆದರೆ ಅದು ಕೇವಲ 3 ರಿಂದ 4 ನಿಮಿಷ ಮಾತ್ರ ಆ ರೀತಿಯಾಗಿತ್ತು. ತದನಂತರದ ವಿಷಯಗಳೆಲ್ಲವೂ ಕೂಡ ಕ್ಲಿಯರ್ ಆಗೇ ಇದೆ. ಆ ಅಷ್ಟು ವಿಷಯಗಳು ಮಾತ್ರ ನಿಮಗೆ ಕೇಳಿಸ್ತಾ ಇರಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಸರಿ, ಆದರೆ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ, ಅಂದರೆ ಕಾಲೇಜ್ ಸ್ಟಾರ್ಟ್ ಆಗಿ ಆನ್ಲೈನ್ ಮುಗಿದು ಆಫ್ಲೈನಿಗೆ ಬಂದಾಗ ನಾನು ಮತ್ತೊಂದು ಸರಿ ಅದನ್ನು ನಿಮಗೆ ಹೇಳ್ತೀನಿ. ಉಳಿಕಿದ್ದೆಲ್ಲವೂ ಕೂಡ ಅದರಲ್ಲಿ ಕೇಳಿಸ್ತಾ ಇದೆ, ಕೇಳ್ಕೊಳ್ರಿ ನೀವು. ಇನ್ನೇ ಹೊಸಗನ್ನಡ ಸಾಹಿತ್ಯ. ಈ ಹೊಸಗನ್ನಡ ಸಾಹಿತ್ಯದ ಮೊದಲನೇ ಘಟ್ಟ ನವೋದಯ ಸಾಹಿತ್ಯ. ಈ ನವೋದಯ ಸಾಹಿತ್ಯ 1920 ರಿಂದ 1945 ವರೆಗಿನ ಸಾಹಿತ್ಯವನ್ನ ನವೋದಯ ಸಾಹಿತ್ಯ ಅಂತ ಕರೀತಾರೆ. ತದನಂತರ ಪ್ರಗತಿಶೀಲ ಘಟ್ಟ ಪ್ರಾರಂಭ ಆಗತ್ತೆ. ಈ ನವೋದಯ ಸಾಹಿತ್ಯ ಇಂಗ್ಲಿಶಿನ ರೊಮ್ಯಾಂಟಿಕ್ ಎಂಬ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಬಳಕೆಯಾಗಿದೆ. ಅಷ್ಟೇ ಅಲ್ಲದೇನೆ 1920 ರಿಂದ 1945 ನವೋದಯ ಕಾಲವನ್ನ ನವೋದಯದ ಸುಗ್ಗಿ ಕಾಲ ಅಂತ ಕೂಡ ಕರೀತಾರೆ. ಇನ್ನೇ ನವೋದಯ ಸಾಹಿತ್ಯದ ಉಗಮ ಹೇಗಾಯ್ತಪ್ಪ ಅನ್ನೋದು ಪ್ರಶ್ನೆ. ಬಿಎಂ ಶ್ರೀಕಂಠಯ್ಯನವರ ಇಂಗ್ಲಿಷ್ ಗೀತೆಗಳ ಮುಖಾಂತರ ನವೋದಯ ಸಾಹಿತ್ಯ ಪ್ರಾರಂಭ ಆಗತ್ತೆ. ಬಿಎಂ ಶ್ರೀಕಂಠಯ್ಯನವರು 1911 ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಭಾಷಣವನ್ನ ಮಾಡ್ತಾರೆ. ಎಂತಹ ಭಾಷಣವಪ್ಪ ಅದು ಅಂತ ಅನ್ಸತ್ತೆ. ಕನ್ನಡ ಮಾತು ತಲೆ ಎತ್ತುವ ಬಗೆ, ಈ ವಿಷಯವನ್ನ ಕುರಿತು ಅವರು ಭಾಷಣವನ್ನ ಮಾಡ್ತಾರೆ. ಕನ್ನಡ ಭಾಷೆ ಯಾವ ರೀತಿಯಾಗಿ ಬೆಳಿಬೇಕು, ಯಾವ ರೀತಿಯಾಗಿ ಅದನ್ನ ಉನ್ನತ ಮಟ್ಟಕ್ಕೆ ಏರಿಸಬೇಕು ಅನ್ನೋದರ ಕುರಿತಾಗಿ ಬಿಎಂ ಶ್ರೀಕಂಠಯ್ಯನವರು ಭಾಷಣವನ್ನ ಮಾಡ್ತಾರೆ ಧಾರವಾಡದಲ್ಲಿ. ನವೋದಯ ಕಾಲದ ಸಮಸ್ಯೆಗಳನ್ನ ವಿವರಿಸುವುದರ ಜೊತೆಗೆ, ಅಂದ್ರೆ ನವೋದಯ ಕಾಲಘಟ್ಟ ಪ್ರಾರಂಭ ಮಾಡಬೇಕು, ಈ ನವೋದಯ ಕಾಲಘಟ್ಟವನ್ನ ಯಾವ ರೀತಿಯಾಗಿ ನಾವು ಪ್ರಾರಂಭ ಮಾಡಬೇಕು, ಈ ಪ್ರಾರಂಭ ಮಾಡುವ ಹಿಂದಿನ ಉದ್ದೇಶವೇನು, ಈ ನವೋದಯ ಕಾಲಘಟ್ಟದ ಮನೋಧರ್ಮ ವಿಶಾಲವಾಗಿರಬೇಕು ಅನ್ನೋದನ್ನ ಹೇಳ್ತಾರೆ. ಇದರಲ್ಲಿ ಆದರ್ಶ ಪ್ರಿಯತೆ ಇರಬೇಕು. ಮುಂದೆ ಯಾವುದೇ ವ್ಯಕ್ತಿ ಯಾವುದೇ ಕವನವನ್ನ ಬರಿಬೇಕಾದ್ರೆ, ಕಾದಂಬರಿಯನ್ನ ಬರಿಬೇಕಾದ್ರೂ ಕೂಡ ಒಂದು ಸ್ಫೂರ್ತಿ ಇರಬೇಕು ಅನ್ನೋದನ್ನ ವಿವರಿಸ್ತಾರೆ. ನೈಜವಾದ ಉತ್ಸಾಹಗಳೊಂದಿಗೆ ವಾಸ್ತವಾಂಶವನ್ನ ಗುರುತಿಸಬೇಕು. ಎಲ್ಲಾ ವಿಷಯಗಳು ಬೇಕಾದಂತಹ, ನಿಜವಾಗಿಯೂ ನಡೀತಾ ಇರುವಂತಹ ಹಲವಾರು ಘಟನೆಗಳು ಈ ನವೋದಯ ಸಾಹಿತ್ಯದಲ್ಲಿ ಇರಬೇಕು ಅನ್ನೋದರ ವಿವರಣೆ ನೀಡ್ತಾರೆ. ಈ ಇಷ್ಟು ವಿಷಯಗಳನ್ನ ಹೇಳ್ತಾ ತಮ್ಮ ಕಾಲದ ಕಾವ್ಯದ ದೋಷಗಳನ್ನ ಎತ್ತಿ ತೋರಿಸುತ್ತಾ, ಈಗಿದ್ದಂತಹ ಕಾವ್ಯದಲ್ಲಿ ಎಂತಹ ಬದಲಾವಣೆ ಆಗಬೇಕು ಅನ್ನೋದರ ವಿವರಣೆಯನ್ನ ಹೇಳ್ತಾರೆ. ಹೇಳ್ತಾ ಶ್ರೀಯವರು ಒಂದು ಮಾತನ್ನ ವಿವರಿಸ್ತಾರೆ. ಇಂಗ್ಲಿಷ್ ಬಲ್ಲ ವಿದ್ಯಾವಂತರು ಎಳ್ಳಷ್ಟಾದರೂ ಹರ್ಷವಿಲ್ಲ, ಲಾಭವಿಲ್ಲ, ಎಲ್ಲ ಅಸಂಬದ್ಧ ಎಂದು ಕೈಬಿಟ್ಟರು. ಇಂಗ್ಲಿಷಿನಲ್ಲಿ ರಚಿಸಿದಂತಹ ಕೃತಿಗಳು ಅವ್ರಿಗೆ ಅದೇ ಶ್ರೇಷ್ಠ ಅಂತ ಅನ್ನಿಸ್ತು. ನಮ್ ಭಾಷೆಯಲ್ಲಿ ಇದ್ದಂತಹ ಕೃತಿಗಳನ್ನ ಅವ್ರು ಏನ್ ಮಾಡಿದ್ರು, ಕಡೆಗಣಿಸೋಕೆ ಪ್ರಾರಂಭ ಮಾಡಿದ್ರು.
ಆದ್ರೆ ಅವ್ರು ಅನ್ಕೊಳ್ತಾರೆ, ಓ ಕನ್ನಡದಲ್ಲಿ ಏನು ಹರ್ಷ ಇದೆಯಪ್ಪ, ಏನ್ ಲಾಭ ಇದೆಯಪ್ಪ ಅನ್ನೋ ಭಾವನೆ ಅವರಲ್ಲಿ ವ್ಯಕ್ತವಾಗ್ತಾ ಇತ್ತಂತೆ. ಸಂಸ್ಕೃತದ ವಿದ್ವಾಂಸರಂತೂ ಕನ್ನಡದಲ್ಲೇನಿದೆ ಸ್ವಾರಸ್ಯ, ಸಂಸ್ಕೃತದ ಎಂಜಲು ಉಗಿದ ಕಬ್ಬಿನ ಸಿಪ್ಪೆ ಎಂದು ಧಿಕ್ಕರಿಸುತ್ತಾರೆ. ಸಂಸ್ಕೃತದವರು ಕೂಡ ಕನ್ನಡ ಭಾಷೆಯನ್ನ ಧಿಕ್ಕರಿಸಿದ್ರು ಒಂದು ಕಾಲಘಟ್ಟದಲ್ಲಿ ಅನ್ನೋದರ ಉದಾಹರಣೆಯನ್ನ, ವಿಷಯವನ್ನ ಹೇಳ್ತಾ ತುಂಬಾ ಬೇಸರದಿಂದ ಅವರಾಡಿದ ಇಂಗ್ಲಿಷರು ಆಡಿದಂತಹ ಮಾತುಗಳನ್ನ, ಸಂಸ್ಕೃತದ ವಿದ್ವಾಂಸರು ಹೇಳಿದಂತಹ ಮಾತುಗಳನ್ನ ನೆನಪು ಮಾಡ್ಕೊಳ್ತಾರೆ. ಮುಖ್ಯವಾಗಿ ನಮ್ಮ ಕಾವ್ಯವನ್ನ ಕೀಳೆಂದು ನಿಸ್ಸಾರವೆಂದು ತೆಗೆದೆಸೆಯುವ ಹೊತ್ತು ಬಂದಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ನಮ್ಮ ಕಾವ್ಯ ಎಷ್ಟೇ ಉನ್ನತ ಮಟ್ಟದ್ದಾಗಿದ್ರು, ಎಷ್ಟೇ ಶ್ರೇಷ್ಠದ್ದಾಗಿದ್ರು ಕೂಡ ಏನಾಗ್ತಾ ಇದೆ ಈಗ, ಅದನ್ನ ಬಿಡಬೇಕಾದಂತಹ ಅನಿವಾರ್ಯತೆ ಇದೆ, ಅದನ್ನ ಯಾರು ಓದ್ತಾ ಇಲ್ವೇನೋ ಅನ್ನುವ ಭಾವನೆ ತಮಗೆ ವ್ಯಕ್ತವಾಗಿದೆ ಅಂದ್ಬಿಟ್ಟು ಅವರು ಆ ಒಂದು ಸಭೆಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ಸಾವಿರ ವರ್ಷಗಳ ಇತಿಹಾಸ ನಮ್ಮ ಕನ್ನಡ ಸಾಹಿತ್ಯಕ್ಕಿದೆ. ಆದ್ರೆ ಈ ಕನ್ನಡ ಸಾಹಿತ್ಯವನ್ನ ನಾವು ಯಾವತ್ತಿಗೂ ಬಿಡಬಾರದು. ಪುನಃ ಅದನ್ನ ಮತ್ತೆ ನಾವೇನ್ ಮಾಡಬೇಕು, ಹೊಸದಾಗಿ ಸೃಷ್ಟಿಸಬೇಕು ಅಂತ ತಿಳಿಸ್ಕೊಡ್ತಾರೆ. ಹೀಗೆ ಈ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದಂತಹ ಈ ಕನ್ನಡ ಸಾಹಿತ್ಯವನ್ನ ಎಲ್ಲ ಜನರು ಕೂಡ ಆಸಕ್ತಿಯಿಂದ ಓದುವಂತೆ ಮಾಡಬೇಕು. ಅದು ಯಾವ ರೀತಿಯಾಗಿ ನಾವು ಪುಸ್ತಕವನ್ನ ಮರುಪರಿಶೀಲಿಸಬೇಕು ಅನ್ನುವ ಕೆಲವೊಂದು ವಿಷಯಗಳನ್ನು ಕೂಡ ಆ ಒಂದು ಭಾಷಣದಲ್ಲಿ ವಿವರಿಸ್ತಾರೆ. ಏನಪ್ಪ ಅವರು ವಿಚಾರ ಮಾಡಿದಂತಹ ಆ ಕೆಲವೊಂದು ವಿಷಯಗಳು ಏನಿರಬಹುದು ಅಂತ ನಾವು ನೋಡ್ತಾ ಹೋದ ಹಾಗೆ, ಹಿಂದಿನ ಕಾಲದ ಹಲವಾರು ಗ್ರಂಥಗಳು ಪುಸ್ತಕಗಳು ಏನಾಗ್ತಾ ಇದೆ, ಹುಳ ತಿಂತಾ ಇದ್ದಾವೆ, ಜಿರಲೆ ತಿಂತಾ ಇದೆ. ಹಾಗಾಗಿ ಅವ್ರು ಹೇಳ್ತಾರೆ, ಹುಳ ತಿಂದು ಬಿಟ್ಟಂತಹ ಗ್ರಂಥಗಳನ್ನೆಲ್ಲವನ್ನು ಕೂಡ ನಾವು ಒಂದು ಕಡೆ ರಾಶಿ ಮಾಡಬೇಕು, ಸಂಗ್ರಹವನ್ನ ಮಾಡಬೇಕು. ಯಾವುದನ್ನು ನಾವು ಬಿಡಬಾರ್ದು ಅಂತ ಹೇಳ್ತಾರೆ, ಏನೋ ಒಂದು ಹುಳ ತಿಂದಿರತ್ತೆ, ಅರ್ಧ ಪೇಜ್ ಹಾಳಾಗಿ ಹೋಗುತ್ತೆ. ಒಂದು ಹಾಳೆಯಲ್ಲಿ ಅರ್ಧ ಪೇಜ್ ಹಾಳಾಗಿದ್ರು ಕೂಡ ನಾವು ಅದನ್ನ ಬೇಡ ಅಂತ ಬಿಸಾಕ್ಬಿಡ್ತೀವಿ. ಆದ್ರೆ ಇಲ್ಲಿ ಬಿಎಂ ಶ್ರೀಕಂಠಯ್ಯನವರು ಏನ್ ಹೇಳ್ತಾರೆ ಅಂದ್ರೆ, ಹಿಂದಿನ ಕಾಲದಲ್ಲಿ ಇದ್ದಂತಹ ಗ್ರಂಥಗಳು ಏನಿರ್ತಾವಲ್ಲ, ಅದರಲ್ಲಿ ಅರ್ಧ ಜಿರಲೆ ತಿಂದಿರ್ಬೋದು ಅಥವಾ ಬೇರೆ ಯಾವುದೋ ಹುಳ ತಿಂದಿರ್ಬೋದು, ಆ ಹುಳ ತಿಂದು ಬಿಟ್ಟಂತಹ ಆ ಒಂದು ಪೇಜ್ನ ಅರ್ಧ ಭಾಗವನ್ನು ಕೂಡ ನಾವೇನ್ ಮಾಡ್ಬೇಕು, ಸಂಗ್ರಹಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಸಂಗ್ರಹಗಳನ್ನ ಮಾಡಿದ ನಂತರ ಕೆಲವೊಂದು ವಿಷಯಗಳನ್ನ ಜೋಡಣೆ ಮಾಡ್ಬೇಕು ಅವ್ಗೆ. ಆ ವಿಷಯಗಳ ಜೋಡಣೆಯಾದ ನಂತರ ಅದನ್ನ ಏನ್ ಮಾಡ್ಬೇಕು, ಒಂದು ಹೊಸತಾದಂತಹ ಗ್ರಂಥ ರಚನೆ ಮಾಡ್ಬೇಕು ಅಂತ ಅನ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಸಲಹೆಯನ್ನ ನೀಡ್ತಾರೆ. ಸರಿಯಪ್ಪ, ಹಿಂದಿನ ಕಾಲದ ಗ್ರಂಥಗಳನ್ನೆಲ್ಲ ತಗೊಂತೀವಿ, ಯಾಕಂತಂದ್ರೆ ಹಿಂದೆ ಸಂಸ್ಕೃತದಲ್ಲಿ ಹಲವಾರು ಗ್ರಂಥಗಳ ರಚನೆಯನ್ನ ಮಾಡಿದ್ರು. ಆಯ್ತಾ, ಈ ಹಿಂದಿನ ಕಾಲದಲ್ಲಿದ್ದಂತಹ ಸಣ್ಣ ಪುಟ್ಟ ಅಥವಾ ಸಿಕ್ಕಿದಂತಹ ಹಲವಾರು ಗ್ರಂಥಗಳ ಜೋಡಣೆಯನ್ನ ಮಾಡಿ ಅಥವಾ ಸಂಗ್ರಹಣೆಯನ್ನ ಮಾಡಿ ಅವುಗಳನ್ನ ಒಂದಕ್ಕೊಂದು ಜೋಡಿಸ್ತಾ ಏನ್ ಮಾಡಿದ್ರು, ಒಂದು ಗ್ರಂಥವನ್ನಾಗಿ ಮಾಡಿದ್ರು, ಒಂದು ಪುಸ್ತಕವನ್ನ ರಚಿಸಿದ್ರು. ಸರಿ, ಇನ್ನೇ ಅದನ್ನ ಹೊಸದಾಗಿ ಬರಿಬೇಕಪ್ಪ ಅವರು, ಯಾಕಂತಂದ್ರೆ ಹಳೆಗನ್ನಡ ಓದೋಕೆ ಸ್ವಲ್ಪ ಕಷ್ಟ, ನಡುಗನ್ನಡ ಸ್ವಲ್ಪ ಪರವಾಗಿಲ್ಲ, ಆದ್ರೆ ಹೊಸಗನ್ನಡ ಏನಾಗಿತ್ತು, ಎಲ್ಲ ವ್ಯಕ್ತಿಗಳು ಕೂಡ ಓದುವಷ್ಟು ಸುಲಭವಾದಂತಹ ಬರವಣಿಗೆಯಲ್ಲಿ ಇರ್ತಿತ್ತು. ಇನ್ನು ಹೊಸಗನ್ನಡ ಸಾಹಿತ್ಯದಲ್ಲಿಯೇ ನಾವು ಏನ್ ಮಾಡಬೇಕು, ಕನ್ನಡವನ್ನ ಬರೀಬೇಕು ಅಂತ ಅಂದ್ರು. ಹಳೆಗನ್ನಡ ಇಷ್ಟ, ಆದ್ರೆ ಹೊಸಗನ್ನಡದಲ್ಲಿ ನಾವು ಎಷ್ಟು ಬರೀತೀವೋ ಅಷ್ಟು ಏನಾಗ್ತಾ ಹೋಗತ್ತೆ, ಜನರಿಗೆ ಅರ್ಥವಾಗತ್ತೆ. ಯಾಕಂದ್ರೆ ಜನರಿಗೆ ತಿಳಿದಂತಹ ಭಾಷೆನೇ ಹೊಸಗನ್ನಡ ಅಂತ ಅನ್ಬಿಟ್ಟು ಅವರು ಭಾಷಣದಲ್ಲಿ ಹೇಳ್ತಾರೆ. ಇನ್ನೇ ಹೊಸಗನ್ನಡ ಬರೆಯುವ ಉದ್ದೇಶ ಬೇರೆ ಆಗಿರೋದಿಲ್ಲ ಅವ್ರದ್ದು,
ಪ್ರತಿಯೊಬ್ಬ ಜನರೂ ಕೂಡ ಹೊಸಗನ್ನಡವನ್ನ ಸಾರಾ ಸಗಟಾಗಿ ಓದ್ತಾರೆ, ಅವ್ರು ಅರ್ಥ ಮಾಡ್ಕೊಳ್ತಾರೆ, ಅವ್ರು ತಿಳ್ಕೊಳ್ತಾರೆ ಅನ್ನುವ ಭಾವನೆ ಬಿ ಎಂ ಶ್ರೀಯವರಲ್ಲಿ ಇರತ್ತೆ. ಹುಡುಗರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಮತ್ತೆ ಮೇಲ್ಜಾತಿಯ ವರ್ಗದವರಾಗಿರ್ಬೋದು, ಕೆಳ ಜಾತಿಯವರಾಗಿರ್ಬೋದು, ಎಲ್ಲರೂ ಕೂಡ ಸರಾಗವಾಗಿ ಓದಬಲ್ಲಂತಹ ಹೊಸಗನ್ನಡದಲ್ಲಿ ಬರೀಬೇಕು ಅಂತ ತೀರ್ಮಾನವನ್ನ ಮಾಡ್ತಾರೆ. ತೀರ್ಮಾನವನ್ನ ಮಾಡಿದ್ದಷ್ಟೇ ಅಲ್ಲ, ನಾವು ಬರೆಯುವಂತಹ ಗ್ರಂಥಗಳಲ್ಲಿ ಖಚಿತವಾದಂತಹ ವಿಷಯ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಸ್ಪಷ್ಟ ಮಾಹಿತಿ ಇರಬೇಕು ಜನರಿಗೆ. ಓ ಹೀಗೆ ಹಿಂದಿನ ಕಾಲಘಟ್ಟದಲ್ಲಿ ಇಂತಹ ವಿಷಯ ಇತ್ತು, ಓ ಹಿಂದಿನ ಕಾಲಘಟ್ಟದಲ್ಲಿ ಕವಿರಾಜ ಮಾರ್ಗ ಇತ್ತು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಓ 7ನೇ ಶತಮಾನದಲ್ಲಿಯೇ ಬಾದಾಮಿ ಶಾಸನ ಇತ್ತು ಅನ್ನೋದು ಹೊಸಗನ್ನಡದಲ್ಲಿ ಬರೆದಿದ್ರಿಂದ ಈಗಿನ ಕಾಲಘಟ್ಟದ ಜನರಿಗೆ ಅರ್ಥವಾಗತ್ತೆ ಅನ್ನುವ ನಂಬಿಕೆ ಬಿ ಎಂ ಶ್ರೀಯವರಲ್ಲಿತ್ತು. ಅದೇ ರೀತಿಯಾಗಿಯೂ ಕೂಡ ಈಗೇನಾಯ್ತು, ಹೊಸಗನ್ನಡದಲ್ಲಿ ಬರೆದಂತಹ ಕಾವ್ಯಗಳನ್ನ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಅವ್ರಿಗೇನ್ ಗೊತ್ತಾಯ್ತು, ಕವಿರಾಜ ಮಾರ್ಗ ಇತ್ತು, ವಡ್ಡಾರಾಧನೆ ಇತ್ತು, ಬಾದಾಮಿ ಶಾಸನ ಇತ್ತು, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಯ್ತು. ಓ ಬಾದಾಮಿ ಶಾಸನದಲ್ಲಿಯೇ ತ್ರಿಪದಿ ಬಳಕೆಯಾಗಿತ್ತು, ಬಾದಾಮಿ ಶಾಸನದಲ್ಲಿಯೇ ಕಪ್ಪೆ ಅರಭಟನ ಭವಾವಳಿಗಳಿದ್ವು, ಇವೆಲ್ಲವೂ ಕೂಡ ಏನಾಗ್ತಾ ಹೋಯ್ತು, ಅವರಿಗೆ ಅರ್ಥ ಆಗ್ತಾ ಹೋಯ್ತು. ಸರಿ, ಆದಿಯಿಂದಲೂ ಹೇಗೆ ಸಂಸ್ಕೃತದ ಪೋಷಣೆಯಲ್ಲಿ ಕಾವ್ಯ ಮಾಲೆಯನ್ನ ಬೆಳೆಸಿದೆವೋ ಹಾಗೆಯೇ ಇಂಗ್ಲಿಶಿನ ಪೋಷಣೆಯಲ್ಲೂ ಕನ್ನಡವನ್ನ ಬೆಳೆಸಬೇಕು ಅಂತ ಹೇಳಿದ್ರು ಅವರು. ನಿಜವಾಗ್ಲೂ ಸಂಸ್ಕೃತದಲ್ಲಿ ಹೇಗೆ ಕಾವ್ಯಗಳು ಉದ್ಭವವಾಗ್ತಾ ಇದ್ವೋ, ಕಾವ್ಯಗಳನ್ನ ಬರಿತಾ ಇದ್ರು, ಅದೇ ಮಾದರಿಯಲ್ಲಿಯೇ ಕನ್ನಡದಲ್ಲೂ ಬರೀಬೇಕು ಅಂತ ಅವ್ರು ಹೇಳಿದ್ರು. ಅಷ್ಟಲ್ದೆ ಇಂಗ್ಲಿಶಿನಲ್ಲಿ ಹೇಗೆ ಕಾವ್ಯಗಳನ್ನ ಬರೆದ್ರು, ಕನ್ನಡದಲ್ಲಿಯೂ ಕೂಡ ನಾವೇನ್ ಮಾಡ್ಬೇಕು, ಇದೇ ರೀತಿಯಾಗಿ ಕಾವ್ಯಗಳನ್ನ ಬರೀಬೇಕು ಅಂತ ಅವರು ತಿಳಿಸಿಕೊಟ್ರು. ಗ್ರೀಕ್, ಲ್ಯಾಟಿನ್, ಜರ್ಮನ್, ಫ್ರೆಂಚ್, ಸಂಸ್ಕೃತ ಮುಂತಾದ ಭಾಷೆಗಳ ಸಾರವನ್ನ ಹೀರಿ ಗಟ್ಟಿಯಾದುದು ಇದರ ಗುಣವನ್ನ ಕಲಿತು ಇದರ ಭಾಷಾಂತರಗಳಿಂದ ಕನ್ನಡದ ಬೊಕ್ಕಸವನ್ನ ತುಂಬಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಇಂಗ್ಲಿಷ್ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಗ್ರೀಕ್, ಲ್ಯಾಟಿನ್, ಜರ್ಮನ್, ಫ್ರೆಂಚ್ ಇವೆಲ್ಲ ಭಾಷೆಗಳಿಗಿಂತಲೂ ಹೆಚ್ಚಾಗಿ ನಮ್ ಕನ್ನಡ ಭಾಷೆ ಬೆಳಿಬೇಕು ಅಂತ ಅನ್ಬಿಟ್ಟು ಹೆಮ್ಮೆಯಿಂದ ಹೇಳೋಕೆ ಪ್ರಾರಂಭ ಮಾಡಿದ್ರು ಅವರು. ಅವುಗಳಿಗೆ ಎಷ್ಟು ಗಟ್ಟಿತನ ಇತ್ತೋ ಅದಕ್ಕಿಂತಲೂ ಒಂದು ಕೈ ಮಿಗಿಲಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಹೆಚ್ಚು ಗಟ್ಟಿತನವನ್ನ ತರಬೇಕು ಅಂತ ವಿವರಣೆಯನ್ನ ನೀಡಿದ್ರು. ಹೀಗೆ ಏನಾಯ್ತು, ಅವರು ಧಾರವಾಡದಲ್ಲಿ ಮಾಡಿದಂತಹ ಕನ್ನಡ ಮಾತು ತಲೆ ಎತ್ತುವ ಬಗೆ ಎಂಬ ವಿಷಯವನ್ನ ಕುರಿತು ಮಾಡಿದಂತಹ ಭಾಷಣದಿಂದಾಗಿ ಈ ಹೊಸಗನ್ನಡ ಸಾಹಿತ್ಯದಲ್ಲಿ ನವೋದಯ ಸಾಹಿತ್ಯದ ಹುಟ್ಟು ಪ್ರಾರಂಭ ಆಯಿತು. ಜೊತೆಗೆ ಇಂಗ್ಲಿಷ್ ರೋಮ್ಯಾಂಟಿಕ್ ಯುಗದ ಇಂಗ್ಲಿಷ್ ಭಾಷೆಯಲ್ಲಿ ಇದ್ದಂತಹ ಆದ್ಯ ಕವಿಗಳಾದಂತಹ ವರ್ಡ್ಸ್ವರ್ತ್, ಶೆಲ್ಲಿ, ಕೋಲ್ಡ್ರಿಚ್, ಕಿಡ್ಸ್ ಇವರೆಲ್ಲರೂ ಕೂಡ ಮುಖ್ಯರಾದಂಥವ್ರು. ಇವರೆಲ್ಲರೂ ಇಂಗ್ಲಿಷ್ನಲ್ಲಿ ಹಲವಾರು ಕಾವ್ಯಗಳನ್ನ, ಕತೆಗಳನ್ನ, ಪ್ರಬಂಧಗಳನ್ನ ಮಂಡಿಸಿದಂಥವ್ರು. ಇವರು ಬರೆದಂತಹ ಭಾವಗೀತೆಗಳಿಗೆ ಪ್ರಭಾವಿತರಾದಂತಹ ಬಿ ಎಂ ಶ್ರೀಕಂಠಯ್ಯನವರು ಇವರು ರಚಿಸಿದ ಎಲ್ಲ ಕೃತಿಗಳಿಂದಾಗಿ ಅವರು ಏನ್ ಮಾಡ್ತಾರೆ, ಕನ್ನಡದಲ್ಲಿ ಇಂಗ್ಲಿಷ್ ಗೀತೆಗಳು ಎಂಬಂತಹ ಪುಸ್ತಕವನ್ನ ಪ್ರಕಟಿಸ್ತಾರೆ. ಈ ಇಂಗ್ಲಿಷ್ ಗೀತೆಗಳು ಎಂಬಂತಹ ಪುಸ್ತಕದ ಮುಖಾಂತರ
ಈ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ದಿಕ್ಕನ್ನು ತೋರಿಸಿಕೊಟ್ಟಂತಹ ಕೀರ್ತಿ ಬಿಎಂ ಶ್ರೀಕಂಠಯ್ಯನವರಿಗೆ ಸಲ್ಲತ್ತೆ. ಸರಿ, ಬಿಎಂ ಶ್ರೀಕಂಠಯ್ಯನವರು ನವೋದಯ ಸಾಹಿತ್ಯದ ರುವಾರಿಗಳು ಅಂತ ಹೇಳಿದೆ. ಅವರೇ ಏನ್ ಮಾಡ್ತಾರೆ, ಬಿಎಂ ಶ್ರೀಕಂಠಯ್ಯನವರೇ ಈ ನವೋದಯ ಸಾಹಿತ್ಯವನ್ನ ಇಂಗ್ಲಿಷ್ ಗೀತೆಗಳ ಮುಖಾಂತರ ಪ್ರಾರಂಭ ಮಾಡಿದಂಥವ್ರು. ಇವರ ಹಾದಿಯನ್ನೇ ಇನ್ನೂ ಹಲವಾರು ಜನ ಅನೇಕ ಕವಿಗಳು ಕೂಡ ಮುಂದುವರೆಸ್ಕೊಂಡು ಕುವೆಂಪು, ಬೇಂದ್ರೆ, ಹೀಗೆ ಹಲವಾರು, ತೀನಂ ಶ್ರೀಕಂಠಯ್ಯನವರು, ಇವರು ಕೂಡ ನವೋದಯ ಸಾಹಿತ್ಯದಲ್ಲಿ ಹಲವಾರು ಕೃತಿಗಳನ್ನ ಬರೀತಾರೆ. ಅಷ್ಟೇ ಅಲ್ಲದೆ ಇಂಗ್ಲಿಷ್ ಮಾದರಿಯ ಕಾವ್ಯ ಸಂಪ್ರದಾಯವನ್ನು ಕನ್ನಡ ಭಾಷೆಯಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಂಗ್ಲಿಷ್ನಲ್ಲಿ ಇದ್ದಂತಹ ಹಲವಾರು ಕೃತಿಗಳನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡ್ತಾರೆ. ಈ ರೀತಿಯಾಗಿ ರೊಮ್ಯಾಂಟಿಕ್ ಸಂಪ್ರದಾಯದ ಪ್ರಭಾವದಿಂದಾಗಿ, ಅಂದ್ರೆ ನವೋದಯ ಸಾಹಿತ್ಯ ಏನಾಯ್ತು, ಇಂಗ್ಲಿಷಿನ ಪ್ರಭಾವದಿಂದಾಗಿ ಕನ್ನಡದಲ್ಲಿ ಕಾದಂಬರಿ ಆಗಿರ್ಬೋದು, ಸಣ್ಣ ಕಥೆ ಆಗಿರ್ಬೋದು, ಜೀವನ ಚರಿತ್ರೆಯಾಗಿರ್ಬೋದು, ವಿಮರ್ಶೆಯಾಗಿರ್ಬೋದು, ಪ್ರಬಂಧವಾಗಿರ್ಬೋದು, ಹಲವಾರು ಸಾಹಿತ್ಯ ಪ್ರಕಾರಗಳ ಹುಟ್ಟಿಗೆ ಈ ನವೋದಯ ಸಾಹಿತ್ಯ ಕಾರಣವಾಯಿತು. ಹೀಗೆ ಏನಾಯ್ತು, ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನವೋದಯ ಸಾಹಿತ್ಯದ ಉಗಮವಾಯಿತು ಅಂತ ಅಂದ್ಬಿಟ್ಟು ಹೇಳಬಹುದು. ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನೇನ್ ಮಾಡ್ತೀನಿ, ಮುಂದಿನ ವಿಷಯವನ್ನ ನಿಮಗೆ ತಿಳಿಸ್ಕೊಡ್ತೀನಿ.